ಅದ್ಭುತ್ ನವಾಜುದ್ದೀನ್ ಡಯಾನಾ ಪೆಂಟಿ ರೋಹನ್ ಮೇರಾ ಶ್ರೇಯಾ ಧನ್ವಂತ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಸೊ ಈ ಥ್ರಿಲ್ಲರ್ ಹಾರರ್ ಡಿಟೆಕ್ಟಿವ್ ಹೇಗಿದೆ ಅಂತ ತಿಳ್ಕೊಳೋಕೆ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಇನ್ನೂ ಈ ಸಿನಿಮಾದ ಪ್ಲಾಟ್ ಏನಂದ್ರೆ ಒಂದು ಕಪಲ್ಸ್ ಹೊಸ ಮನೆಗೆ ಶಿಫ್ಟ್ ಆಗ್ತಾರೆ ಅಂಡ್ ಅಲ್ಲಿ ಸೂಪರ್ ನ್ಯಾಚುರಲ್ ಅನ್ಯೂಜುವಲ್ ಥಿಂಗ್ಸ್ ನಡೀತಿರ್ತವೆ ಈ ತರ ಪ್ರತಿಸತಿ ನಡೆದಾಗ್ಲೂ ಒಂದು ಕ್ರಿಶ್ಚಿಯನ್ ಕ್ರಾಸ್ ಸಿಂಬಲ್ ಕ್ರಿಯೇಟ್ ಆಗುತ್ತೆ ಇದನ್ನೆಲ್ಲ ನೋಡಿ ಸಾಲ್ವ್ ಮಾಡ್ಕೊಳ್ಳಕ್ಕೆ ಆ ಕಪಲ್ಸ್ ಒಬ್ಬ ಡಿಟೆಕ್ಟಿವ್ ಹತ್ರ ಹೋಗ್ತಾರೆ ಸೊ ನೆಕ್ಸ್ಟ್ ಆ ಡಿಟೆಕ್ಟಿವ್ ಆ ಅನ್ಯೂಜಲ್ ಥಿಂಗ್ಸ್ ಇಂದ ಏನಿದೆ ಅಂತ ಕಂಡಿಡಿತನ ಇಲ್ವಾ ಪ್ರತಿ ಸತಿನೂ ಆ ಕ್ರಾಸ್ ಸಿಂಬಲ್ ಯಾಕೆ ಕ್ರಿಯೇಟ್ ಆಗುತ್ತೆ ಆ ಕಪಲ್ಸ್ಗೂ ಸೂಪರ್ ನ್ಯಾಚುರಲ್ಗೂ ಏನ್ ಸಂಬಂಧ ಇದ್ರ ಹಿಂದೆ ಇರೋ ಮಿಸ್ಟರಿ ಏನು ಅಂತ ತಿಳ್ಕೊಬೇಕಂದ್ರೆ ನೀವು ಸಿನಿಮಾ ನೋಡಬೇಕು ಇನ್ನ ಇದ್ರ ಫಸ್ಟ್ ಆಫ್ ವಿಲೇಜ್ ಅಟ್ಮಾಸ್ಪಿಯರ್ ನ ಸೆಟ್ ಅಪ್ ಮಾಡ್ಕೊಂಡು ಕ್ಯಾರೆಕ್ಟರ್ಸ್ ಗಳನ್ನ ಅಂಡ್ ಮಿಸ್ಟರಿನ ಇಂಟ್ರೊಡ್ಯೂಸ್ ಮಾಡ್ತಾ ಬರ್ತಾರೆ ಅಂಡ್ ಒಂದು ಫೈವ್ ಮಿನಿಟ್ಸ್ ಅಲ್ಲೇ ಪ್ಲಾಟ್ ಒಳಗಡೆ ತುಂಬಾ ಫಾಸ್ಟ್ ಆಗಿ ಹೋಗ್ಬಿಡ್ತಾರೆ ಇನ್ನ ಟೆನ್ಷನ್ ಅಂಡ್ ಕ್ಯೂರಿಯಾಸಿಟಿ ಮೇಲೆ ತುಂಬಾ ಫೋಕಸ್ ಮಾಡಿದ್ದಾರೆ ಜೊತೆಗೆ ಇನ್ವೆಸ್ಟಿಗೇಷನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಸೊ ಇವೆಲ್ಲ ಪರ್ಫೆಕ್ಟ್ ಆಗಿ ವರ್ಕ್ ಆಯ್ತು ಇದರಿಂದ ಈ ಫಸ್ಟ್ ಹಾಫ್ ಎಲ್ಲೂ ಬೋರ್ ಆಗಲ್ಲ ಲ್ಯಾಗ್ ಅನ್ಸಲ್ಲ ಸಖತ್ ಎಂಗೇಜಿಂಗ್ ಆಗಿ ನ ಹಿಡಿದಿಡ್ಕೊಳ್ಳುತ್ತೆ ಇನ್ನೇ ಇದರ ಸೆಕೆಂಡ್ ಹಾಫ್ ಇಲ್ಲಿ ಒಂದು ಕ್ಯಾರೆಕ್ಟರ್ ಸುತ್ತ ತುಂಬಾ ಒತ್ತು ತಿರುಗುತ್ತೆ ಅದನ್ನ ಇನ್ನೂ ಕನ್ವಿನ್ಸಿಂಗ್ ಆಗಿ ಎಕ್ಸ್ಪ್ಲೋರ್ ಮಾಡ್ಬೇಕಿತ್ತು ಕ್ಲೈಮ್ಯಾಕ್ಸ್ ಗೆ ಬೇಗ ಬರೋದಕ್ಕೋಸ್ಕರ ಕೆಲವೊಂದು ವಿಷಯಗಳಿಗೆ ಫಿನಿಶಿಂಗ್ ಟಚ್ ಅನ್ನೋದೇ ಕೊಟ್ಟಿಲ್ಲ ಆಲ್ಮೋಸ್ಟ್ ಪ್ರೀ ಕ್ಲೈಮ್ಯಾಕ್ಸ್ ವರ್ಗು ಆ ಒಂದು ಕ್ಯಾರೆಕ್ಟರ್ ಮೇಲೆ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಅಂಡ್ ನೆಕ್ಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಟ್ವಿಸ್ಟ್ ಕೊಡ್ತಾರೆ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದ್ರೂ ಸ್ಯಾಟಿಸ್ಫ್ಯಾಕ್ಷನ್ ನ ಕೊಡ್ಲಿಲ್ಲ ಸೊ ಈ ಸೆಕೆಂಡ್ ಆಫ್ ಆವರೇಜ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ ಅಂಡ್ ಒಂದು ಸೀನ್ ನೋಡಿದಾಗ ಆಪ್ತಮಿತ್ರ ಸಿನಿಮಾದಲ್ಲಿ ಬರೋ ಒಂದು ಸೀನ್ ನೆನ್ಪು ಮಾಡಿಸುತ್ತೆ ಇನ್ನೇ ಈ ಸಿನಿಮಾದ ಪಾಸಿಟಿವ್ಸ್ ಸಸ್ಪೆನ್ಸ್ನ ಥ್ರೂಔಟ್ ದ ಮೂವಿ ಎಂಗೇಜಿಂಗ್ ಟ್ವಿಸ್ಟ್ ಗಳಿಂದ ಬಿಲ್ಡ್ ಮಾಡಿದರೆ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ಅಂಡ್ ಅನ್ಯೂಜುವಲ್ ಥಿಂಗ್ಸ್ಗಳು ಮುಂದೆ ಏನ್ ನಡೆಯುತ್ತೆ ಅನ್ನೋ ಕ್ಯೂರಿಯಾಸಿಟಿನ ಬಡಿಸುತ್ತೆ ಇನ್ನ ಡಿಟೆಕ್ಟಿವ್ ಗಜರಾಜ್ ಅವರ ಇನ್ವೆಸ್ಟಿಗೇಷನ್ ಈ ಮೂವಿಗೆ ಮೇಜರ್ ಅಸೆಟ್ ಅವರ ಶಾರ್ಪ್ ಮೈಂಡ್ ಆಗಿರ್ಬೋದು ಕೆಲವು ಸಿಚುವೇಷನ್ಸ್ಗಳನ್ನ ಅವ್ರ ಮೈಂಡಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳೋದಾಗಿರ್ಬೋದು ಇವೆಲ್ಲ ಇಂಟ್ರೆಸ್ಟಿಂಗ್ ಆಗಿ ತರ ಮಾಡುತ್ತೆ ಸೊ ಈ ಇನ್ವೆಸ್ಟಿಗೇಷನ್ ಪೋರ್ಷನ್ಸ್ ಹಾರರ್ ಸೀನ್ಸ್ಗಳಿಗಿಂತ ಜಾಸ್ತಿ ಎಂಗೇಜ್ ಮಾಡಿಸುತ್ತೆ ಇನ್ನೇ ಈ ಸಿನಿಮಾದ ನೆಗೆಟಿವ್ಸ್ ಹಾರರ್ ಗಳಾಗ್ಲಿ ಫ್ಲಿಕರಿಂಗ್ ಲೈಟ್ಸ್ ಪೇಲ್ ವೀನಿ ಫೇಸಸ್ ಡೋರ್ಗಳು ಮೂವ್ ಆಗೋ ಸೌಂಡ್ಸ್ ಆಗಿರ್ಬೋದು ಇದ್ಯಾವುದು ಒಂದು ಚೂರು ಭಯನೇ ಆಗಲ್ಲ ಇನ್ನ ಸ್ಕೇರ್ ಜಂಪ್ಸ್ಕೇರ್ ಮೂಮೆಂಟ್ಸ್ಗಳಂತೂ ಒಂದೂ ಇಲ್ಲ ಸೊ ಹಾರರ್ ಎಲಿಮೆಂಟ್ಸ್ಗಳನ್ನ ಕರೆಕ್ಟಾಗಿ ಬಳಸ್ಕೊಳ್ಳದೇ ಇರೋದು ದೊಡ್ಡ ಬ್ಯಾಕ್ ಡ್ರಾಪ್ ಈ ಮೂವಿಗೆ ಇದನ್ನ ಇನ್ನೂ ಸ್ಕೇರಿಯಾಗಿ ಬಳಸ್ಕೊಂಡಿದ್ದಿದ್ರೆ ಮಸ್ತ್ ಆಗಿರ್ತಿತ್ತು ಅಂಡ್ ಕೆಲವು ಪ್ಲಾಟ್ ಪಾಯಿಂಟ್ಸ್ಗಳನ್ನ ಕರೆಕ್ಟಾಗಿ ಡೆವಲಪ್ ಮಾಡ್ಕೊಂಡಿಲ್ಲ ಇನ್ನ ಒಂದು ಕ್ಯಾರೆಕ್ಟರ್ಗೆ ಡಿಫರೆಂಟ್ ಡಿಫರೆಂಟ್ ಐಡೆಂಟಿಟಿ ಇರುತ್ತೆ ಅದನ್ನ ಅರ್ಧಂಬರ್ಧ ತೋರಿಸಿದರೆ ಕಾನ್ಸೆಪ್ಟ್ ಚೆನ್ನಾಗಿದೆ ಬಟ್ ಎಕ್ಸಿಕ್ಯೂಷನ್ ಅಲ್ಲಿ ಎಡವಿದಾರೆ ಅಂಡ್ ಪ್ಯಾರಾನಾರ್ಮಲ್ ನಾರ್ಮಲ್ ಸೀನ್ಸ್ಗಳನ್ನ ಫೋರ್ಸ್ಡ್ ಆಗಿ ಮಾಡಿಸಿದರೆ ಇನ್ನ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ ಗಜರಾಜ್ ರೋಲ್ ಮಾಡಿರೋ ನವಾಜುದ್ದೀನ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇನ್ನು ಡಯಾನಾ ಪೆಂಟಿ ಶ್ರೇಯಾ ಧನ್ವಂತ ರೋಹನ್ ಮೇರಾ ಇವ್ರುಗಳ ಪರ್ಫಾರ್ಮೆನ್ಸ್ ಹೇಳ್ಕೊಳ್ಳಂಗೆ ಏನಿರಲಿಲ್ಲ ಅಷ್ಟು ಕಷ್ಟ ಅಂಡ್ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಸಿನಿಮಾಟೋಗ್ರಫಿ ಅಂಡ್ ವಿಜುವಲ್ ಎಫೆಕ್ಟ್ಸ್ ಅಟ್ಮಾಸ್ಫಿಯರ್ನ ಅಂಡ್ ಸೂಪರ್ ನ್ಯಾಚುರಲ್ ಫೀಲ್ನ ಎಫೆಕ್ಟಿವ್ ಆಗಿ ಎನನ್ಸ್ ಮಾಡುತ್ತೆ ಬಟ್ ಎಡಿಟಿಂಗಲ್ಲಿ ಪೇಸಿಂಗ್ನ ಇನ್ನೂ ಜಾಸ್ತಿ ಬ್ಯಾಲೆನ್ಸ್ ಮಾಡ್ಬೋದಿತ್ತು ಇನ್ನು ಸಾಂಗ್ಸ್ ಹಾಕಿಲ್ದೇ ಇರೋದು ಬಿಗ್ಗೆಸ್ಟ್ ಪಾಸಿಟಿವ್ ಈ ಮೂವಿಗೆ ಆ್ಯಂಡ್ ಬಿ ಜಿ ಎಮ್ ಸಕ್ಕತ್ತಾಗಿದೆ ನೋಡ್ತಿದ್ರೆ ಇಂಟೆನ್ಸ್ ಫೀಲ್ನ ಬರ್ಸುತ್ತೆ ಸೊ ಓವರ್ ಆಲ್ ಆವರೇಜ್ ಎಕ್ಸ್ಪೀರಿಯನ್ಸ್ನ ಕೊಡ್ತು ಹಾರರ್ ಇರುತ್ತೆ ಅಂತ ಈ ಸಿನಿಮಾನ ನೋಡಿದ್ರೆ ಪಕ್ಕ ಡಿಸಪಾಯಿಂಟ್ ಆಗ್ತೀರಾ ಬಟ್ ಇನ್ವೆಸ್ಟಿಗೇಷನ್ ಡಿಟೆಕ್ಟಿವ್ ವಿತ್ ಮಿಸ್ಟರಿ ಆ್ಯಂಡ್ ಸಸ್ಪೆನ್ಸ್ನ ಇಷ್ಟಪಡೋರಾಗಿದ್ರೆ ಆಗಿದ್ರೆ ಸಲ ನೋಡ್ಬೋದು ಎಲ್ಲೂ ಬೋರ್ ಆಗಲ್ಲ ಎಂಗೇಜಿಂಗ್ ಆಗೇ ಇರುತ್ತೆ ಸಮ್ ಪಾರ್ಟ್ಸ್ ಇನ್ನೂ ಬೆಟರ್ ಆಗಿ ಮಾಡ್ಕೋಬೋದಿತ್ತು ಅಂತ ಅನ್ಸ್ಬೋದು ಅಷ್ಟೇ ಕಾನ್ಸೆಪ್ಟ್ ಚೆನ್ನಾಗಿದೆ ಇನ್ನು ಹಾರರ್ ಎಲಿಮೆಂಟ್ಸ್ನ ಇಷ್ಟಪಡೋರು ಸಹ ಒಂದ್ಸಲ ಟ್ರೈ ಮಾಡ್ಬೋದು ಡೀಸೆಂಟ್ ವಾಚ್ ಆಗುತ್ತೆ ಅದರಲ್ಲೂ ನೈಟಲ್ಲಿ ಒಬ್ಬರೇ ನೋಡಿದ್ರೆ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಅದರಲ್ಲಿ ಡೌಟೇ ಇಲ್ಲ ಇನ್ನೂ ಈ ಸಿನಿಮಾದಲ್ಲಿ ಅಡಲ್ಟ್ ಕಂಟೆಂಟ್ ಇರುತ್ತೆ ಸೊ ಫ್ಯಾಮಿಲಿ ಜೊತೆಲಿ ನೋಡೋಕ್ಕಾಗಲ್ಲ ಆ್ಯಂಡ್ ಈ ಮೂವಿ ನಿಮಗೆ ಸದ್ಯಕ್ಕೆ ಓ ಟಿ ಟಿನಲ್ಲಿ ಸಿಗಲ್ಲ ಫಸ್ಟ್ ಟಿ ವಿಲಿ ಸೋನಿ ಮ್ಯಾಕ್ಸ್ ಚಾನಲಲ್ಲಿ ಸ್ಟ್ರೀಮ್ ಮಾಡಿದರೆ ಸೊ ನೋಡಬೇಕು ಅನ್ಕೊಂಡಿದ್ರೆ ಕ್ರೋಮ್ ಅಥವಾ ಟೆಲಿಗ್ರಾಮಲ್ಲಿ ಹುಡ್ಕಿದ್ರೆ ಸಿಗ್ಬೋದು ಮುಂದೆ ಏನಾದರೂ ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ಬಿಟ್ಟರೆ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ ಆ್ಯಂಡ್ ಈ ಸಿನಿಮಾಗೆ ನಾನು ಕೊಡೋ ರೇಟಿಂಗ್ ಟೆನ್ನಿಗೆ ಸಿಕ್ಸ್ ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದರೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸೊಬ್ಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಭಕ್ತದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಮತ್ತೆ ಸಿಗೋಣ